ಎಟಿ ರಾಮಸ್ವಾಮಿ ಅವರು ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂತ ಪ್ರಶ್ನೆ ಇದೆ. ನಿನ್ನೆ ತಾನೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ಈಗ ಅವರು ಯಾವ ಕಡೆಗೆ ತೆನೆ ಬಾರ ಇಳಿಸಿ ಕಮಲ ಹಿಡಿದಿದ್ದಾರೆ? ಎಟಿ ರಾಮಸ್ವಾಮಿ ಕೈ ಸೇರ್ತಾರೆ, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನು ವದಂತಿಗಳಿಗೆ ಆ ಮೂಲಕ ತೆರೆ ಬಿದ್ದಿದೆ. ಎಟಿ ರಾಮಸ್ವಾಮಿ ಬಿಜೆಪಿ ಅನ್ನು ಅಪ್ಪಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅರಕಲಗೋಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಜಾತ್ಯಾತೀತ ಜನತಾ ದಳದ ಹಂಗು ತೊರೆದು ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಯಾಗುವ ಮುಖಾಂತರ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ವದಂತಿಗಳಿಗೆ ತೆರೆ ಬಿದ್ದಿದೆ. ನಿನ್ನೆ ತಾನೇ ತಮ್ಮ ಶಾಸಕ ಸ್ಥಾನಕ್ಕೆ ಎಟಿ ರಾಮಸ್ವಾಮಿ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಈಗ ಬಿಜೆಪಿ ಅನ್ನ ಸೇರುವಂತ ನಿರ್ಧಾರವನ್ನ ಅವರು ತೆಗೆದುಕೊಂಡಿದ್ದಾರೆ. ಆ ಮೂಲಕ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಅರಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಎಂಎಲ್ಎ ಎಟಿ ರಾಮಸ್ವಾಮಿ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 89 ಮತ್ತು 94 ರಲ್ಲಿ ಕಾಂಗ್ರೆಸ್ ನಿಂದ, 2004 ಮತ್ತು 2018 ರಲ್ಲಿ ಜೆಡಿಎಸ್ ನಿಂದ ಒಟ್ಟು 4 ಬಾರಿ ಶಾಸಕರಾಗಿ ಅರಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಎಟಿ ರಾಮಸ್ವಾಮಿ ಸದ್ಯ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಅಲ್ಲಿಗೆ ಕುತೂಹಲಕ್ಕೆ ತೆರೆ ಬಿತ್ತು ಅಂತಾಯ್ತು, ಎಟಿ ರಾಮಸ್ವಾಮಿ ಅವರು ಬಿಜೆಪಿಯನ್ನು ಸೇರ್ಪಡೆಯಾಗಿರೋದನ್ನು ನೋಡ್ತಾ ಇದ್ದೀವಿ. ಖಂಡಿತವಾಗ್ಲೂ ರಕ್ಷತೆ, ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಕುತೂಹಲ ಇತ್ತು, ಚರ್ಚೆ ಗ್ರಾಸವಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಯಾವಾಗ ಎಟಿ ರಾಮಸ್ವಾಮಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಲ್ಲ, ರಾಜೀನಾಮೆ ಕೊಟ್ಟ ತಕ್ಷಣವೇ ಬಹಳಷ್ಟು ಜನರಿಗೆ ಕುತೂಹಲ ಇತ್ತು, ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತು ಸಹಿತ ಕೇಳಬರ್ತಾ ಇತ್ತು. ಮತ್ತೆ ಅದರ ಜೊತೆಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿದ್ದರು. ಆದರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ಅಲ್ಲಿ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆಗಳು ಅವರಿಗೆ ತೀರಾ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಕೊನೆಗೆ ಅಂತಿಮವಾಗಿ ಬಿಜೆಪಿಗೆ ಸೇರ್ಪಡೆ ಆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅನ್ನುವಂತಹ ವಿಚಾರವು ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇನೇ ಇದ್ರು ಸಹಿತ ಇವತ್ತು ಈಗ್ತಾನೆ, ಈಗಲೇ ಏನಂದ್ರೆ ದೆಹಲಿಯಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಎಟಿ ರಾಮಸ್ವಾಮಿ ಅವರು ಅನುರಾಗ್ ಸಿಂಗ್ ಠಾಕೂರ್ ಅವರ ನೇತೃತ್ವದಲ್ಲಿ ಬಿಜೆಪಿಗೆ ಏನಂತಂದ್ರೆ ಸೇರ್ಪಡೆ ಆಗಿದ್ದಾರೆ. ಈ ಮೂಲಕವಾಗಿ ಜೆಡಿಎಸ್ಗೆ ಒಂದು ರೀತಿಯಲ್ಲಿ ಶಾಕ್. ಕಾರಣ ಏನು ಅಂತಂದ್ರೆ ಜೆಡಿಎಸ್ಗೆ ಅವರು ಯಾಕೆ ರಾಜೀನಾಮೆಯನ್ನು ಕೊಟ್ಟರು ಅಂದ್ರೆ, ಈ ಹಿಂದಿನಿಂದನೂ ಸಹಿತ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿರುವಂತಹ ಹಾಸನದ ರಾಜಕಾರಣದಲ್ಲಿ ರೇವಣ್ಣ ಅವರು ಮತ್ತೆ ಪ್ರಜ್ವಲ್ ರೇವಣ್ಣ ಅಲ್ಲಿರುವಂತಹ ರಾಜಕೀಯ ವಿಚಾರದಲ್ಲಿ ಅವರನ್ನ ಕಡೆಗಣಿಸ್ತಾ ಇದ್ರು. ಯಾವುದೇ ಕಾರಣಕ್ಕೂ ಸಹಿತ ಯಾವ ನಾಯಕರ ಜೊತೆಗೂ ನಿರಂತರವಾಗಿ ಏನಂದ್ರೆ ಸಂಪರ್ಕದಲ್ಲಿರಲಿಲ್ಲ. ಮತ್ತೆ ಇನ್ನೊಂದ್ರೆ ಜೆಡಿಎಸ್ ಪಕ್ಷದ ಬಹಳಷ್ಟು ಕಾರ್ಯಕ್ರಮಗಳಿಗೆ ಅವರಿಗೆ ಆಹ್ವಾನವನ್ನು ಕೊಡ್ತಾ ಇರಲಿಲ್ಲ, ಮತ್ತೆ ಆಹ್ವಾನ ಕೊಟ್ಟಿರುವಂತಹ ಕಾರ್ಯಕ್ರಮಗಳಿಗೂ ಸಹಿತ ಎಟಿ ರಾಮಸ್ವಾಮಿ ಅವರು ಹೋಗ್ತಾ ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದ ಏನಂದ್ರೆ ಮುಂದಿನ ಸಹಿತ ಮುನಸಿತ್ತು ಬಹಳಷ್ಟು ಅಂದ್ರೆ ನಾಯಕರುಗಳ ಜೊತೆಗೆ ಏನಂದ್ರೆ ಜೆಡಿಎಸ್ ಇರುವಂತಹ ನಾಯಕರುಗಳ ಜೊತೆಗೆ ನಿರಂತರವಾದಂತಹ ಸಂಪರ್ಕದಿಂದ ದೂರ ಉಳಿದಿದ್ರು. ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಸಹಿತ ಒಂದೆರಡು ಬಾರಿ ಸಂಪರ್ಕಕ್ಕೆ ಪ್ರಯತ್ನವನ್ನ ಪಟ್ಟರು ಸಹಿತ ಏನಂದ್ರೆ ಎಚ್ ಡಿ ರೇವಣ್ಣ ಅವರು ಮತ್ತೆ ಅವರ ಕುಟುಂಬ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡಿಲ್ಲ ಅನ್ನುವಂತಹ ವಿಚಾರವನ್ನ ಸಹಿತ ಅವರು ತಮ್ಮ ಆಪ್ತ ವಲಯದಲ್ಲಿ ಹೇಳಿಕೊಂಡಿದ್ರು. ಈ ಎಲ್ಲಾ ಕಾರಣಗಳಿಂದ ಬಹಳಷ್ಟು ಸುಮಾರು 2-3 ವರ್ಷಗಳಿಂದ ನಿರಂತರವಾಗಿ ಅವರ ಮುನಸು ಯಥಾವತ್ತಾಗಿತ್ತು. ಹಾಗಾಗಿ ಈಗ ನಿನ್ನೆ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು ತಮ್ಮ ಶಾಸಕ ಸ್ಥಾನಕ್ಕೆ ಇವತ್ತು ಬಂದು ಬಿಜೆಪಿಗೆ ದೆಹಲಿಯಲ್ಲಿ ಏನಂದ್ರೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಕೂತ್ಕೊಂಡು ಈಗ ಅವರು ಬಿಜೆಪಿಯ ತೆನೆ ಹಿಡ್ಕೊಂಡಿರುವಂತದ್ದು. ಏನಂದ್ರೆ ಮತ್ತೊಂದು ಕಡೆ ಏನಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಅವರು ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಬಿಜೆಪಿಯಿಂದ ಎ ಮಂಜು ಅವರು ಅರಕಲಗೋಡು ವಿಧಾನಸಭಾ ಕ್ಷೇತ್ರದಿಂದ ಏನಂದ್ರೆ ಈ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು, ಆದ್ರೆ ಸೋಲನ್ನು ಅನುಭವಿಸಿದ್ರು. ಅವರು ಯಾವಾಗ ತೆನೆಯ ಕೈ ಹಿಡಿದ್ರು, ತೆನೆ ಇತ್ತ ಮುಖ ಮಾಡಿದ್ರು, ಅದಾದ್ಮೇಲೆ ಬಿಜೆಪಿಯಲ್ಲಿ ಯಾರು ಸಹಿತ ಏನಂದ್ರೆ ಕ್ಯಾಂಡಿಡೇಟ್ ಇರಲಿಲ್ಲ. ಆ ಎಲ್ಲ ಕಾರಣಗಳಿಂದ ಈಗ ಎಟಿ ರಾಮಸ್ವಾಮಿ ಅವರು ಬಿಜೆಪಿಯಿಂದ ಸ್ಪರ್ಧಿಸ್ತಾರೆ ಅರಕಲಗೂಡಿನಿಂದ, ಅವರಿಗೆ ಟಿಕೆಟ್ ವಿಚಾರದಲ್ಲೂ ಸಹಿತ ಭರವಸೆಯನ್ನು ಕೊಡಲಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿರುವಂತದ್ದು. ಅಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ.